ಸರಿ, ನಾನು ಎಂ ಎಚ್ ಸುಧಾಕರ್ ಅಂತೇಳಿ, ಇದೀಗ ತಾನೇ ಸುಳ್ಯ ಪಟ್ಟಣ ಪಂಚಾಯತಿಗೆ ಮುಖ್ಯಾಧಿಕಾರಿಯಾಗಿ ಇವತ್ತು ಪ್ರಭಾರ ವಹಿಸ್ಕೊಂಡಿದ್ದೇನೆ. ನಾನು ಹಿಂದೆ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ಸುಮಾರು 3.5 ವರ್ಷ ಬೆಳ್ತಂಗಡಿಯಲ್ಲಿ ಕೆಲಸ ಮಾಡಿದ್ದೇನೆ. ಅದಕ್ಕಿಂತ ಹಿಂದೆ ಸುಮಾರು 8-10 ಕಡೆಗಳಲ್ಲಿ ಕೆಲಸ ಮಾಡಿದ್ದೇನೆ. ವಿವಿಧ ಜಿಲ್ಲೆಗಳಲ್ಲಿ ಕೂಡ, ಕೊಡಗು, ಚಿಕ್ಕಬಳ್ಳಾಪುರ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಎಲ್ಲ ಸಿಬ್ಬಂದಿಗಳ ಸಹಕಾರದಿಂದ ಮತ್ತು ಚುನಾಯಿತ ಸದಸ್ಯರು ಮತ್ತು ಜನಪ್ರತಿನಿಧಿಗಳೊಂದಿಗೆ ಜನರು ಕೂಡ ಭಾಗವಹಿಸುವಿಕೆಯಲ್ಲಿ ಉತ್ತಮ ಆಡಳಿತವನ್ನು ನಡೆಸ್ಬೋದು ಅಂತ ಹೇಳುವ ಆಕಾಂಕ್ಷೆಗಳನ್ನು ನಾನು ಒಪ್ಪುತ್ತಿದ್ದೇನೆ. ಸರ್, ಸುಳ್ಯಕ್ಕೆ ಸಂಬಂಧಿಸಿದಂತೆ ಕಸದ ಸಮಸ್ಯೆಗಳು ಮೂಲಭೂತವಾಗಿ ಹೆಚ್ಚಿನದಾಗಿರುವಂಥದ್ದು, ಮತ್ತು ಇನ್ನೊಂದು ಕುಡಿಯುವ ನೀರಿನ ಯೋಜನೆಗಳು, ಈ ರೀತಿ ಕೆಲವು ಮುಖ್ಯವಾದ ಸಮಸ್ಯೆಗಳಿವೆ. ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಸರ್? ಯಾವ ಥರ ಮುಂದಿನ ದಿನಗಳಲ್ಲಿ ಇದು ಮಾಡ್ಕೊಳ್ತೀರಿ? ಖಂಡಿತ ಇದೆ ಮಾಹಿತಿ. ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಕೂಡ ಕಸದ ಸಮಸ್ಯೆ ಜಾಸ್ತಿ ಇರ್ತದೆ. ಅದಕ್ಕೆ ವಿಶೇಷವಾಗಿ ಸುಳ್ಯಕ್ಕೆ ಸಂಬಂಧಪಟ್ಟಾಗ ಯಾಕೆ ಜಾಸ್ತಿ ಇದೆ ಅಂತ ಹೇಳಿದರೆ, ಸರಿಯಾದ ಸ್ಥಳ ಲಭ್ಯತೆ ಇಲ್ಲದೇ ಇರೋದ್ರಿಂದ ಇದು ಜಟಿಲವಾದ ಸಮಸ್ಯೆ ಆಗಿದೆ. ಮುಂದಿನ ದಿನದಲ್ಲಿ ಎಲ್ಲರ ಸಹಕಾರವನ್ನು ತಗೊಂಡು ಅದನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಕುಡಿಯುವ ನೀರಿನ ಯೋಜನೆ, ಕುಡಿಯುವ ನೀರಿಂದ ಕೂಡ ಅಷ್ಟೇ, ನೀರಿನ ಸೋರ್ಸ್ ಇದೆ, ಅದನ್ನು ಮುಟ್ಟಿಸುವಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಅಂತ ತಿಳುವಳಿಕೆ ಇದೆ. KUSSನ ಮೂಲಕ ಸರಿಯಾದ ಎಸ್ಟಿಮೇಟ್ಗಳನ್ನು ಮಾಡಿ ಮುಂದಿನ ಹಲವಾರು ವರ್ಷಗಳಿಗೆ ಆಗುವಂಥ ಯೋಜನೆಯನ್ನು ಇಲ್ಲಿ ತರಲಿಕ್ಕೆ ಪ್ರಯತ್ನಿಸೋಣ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು.